ಇವತ್ತು ಅಕ್ರಮವಾಗಿ ಓಡಿಸ್ತಕ್ಕಂಥ ಬೈಕ್ ಟ್ಯಾಕ್ಸಿ ವಿರುದ್ಧ ಸತತ ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಆದರೆ ಇವತ್ತು ನಾವು ಆಟೋ ಚಾಲಕರು ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಬಹುತೇಕ 80% ಆಟೋ ರಿಕ್ಷಾಗಳು ನಿಂತಿದೆ. ಇನ್ನು ಕೆಲವು ಸಂಘಟನೆಗಳು ಪ್ರಿಪರೇಷನ್ ಅಂದರೆ ನಾವು ಮಾಹಿತಿ ತಲುಪಿಸೋದಲ್ಲಿ ವಿಫಲ ಆಗಿದ್ದೀವಿ. ಹಾಗಾಗಿ ಚಾಲಕರಿಗೆ ಕೆಲವು ಮಾಹಿತಿ ಕೊರತೆ ಅಂದರೆ ಕೆಲವರೆಲ್ಲ ಓಡಿಸ್ತಾ ಇದ್ದಾರೆ. ಇನ್ನು ಕೆಲವು ಚಾಲಕರನ್ನ ವಿಚಾರ ಮಾಡಿದಾಗ, ಸರ್ ನಾವು ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಡಕ್ಕೆ ಹೋಗ್ತಾ ಇದ್ವಿ, ಕೆಲವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಕೆಲವು ಮಾಮೂಲಿ ಬಾಡಿಗೆಗಳನ್ನ ನಾವು ಬಿಟ್ಟುಕೊಂಡು ಹೋಗ್ತಾ ಇದ್ವಿ. ಆದರೂ ಸಹ ನಾವು ಹೋರಾಟಕ್ಕೆ ಭಾಗವಹಿಸ್ತೀವಿ, 11 ಗಂಟೆಯಲ್ಲಿ ನಮ್ಮ ಆಟೋಗಳನ್ನ ಶಬ್ದ ಮಾಡ್ತೀವಿ ಅಂತೇಳಿ ನಮ್ಮ ಆಟೋ ಚಾಲಕರು ತಿಳಿಸಿದ್ದಾರೆ. ಹಾಗಾಗಿ 11 ಗಂಟೆಗೆ ಎಲ್ಲರೂ ಜನ ಇಲ್ಲಿ ಆಟೋ ಚಾಲಕ ಸೇರ್ತಾರೆ. ಮಾನ್ಯ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಹಾಕಿ ಹಾಕ್ತೀವಿ. ಏನಾರ ಸರ್ಕಾರ ಪೊಲೀಸರು ತಡೆಯಕ್ಕೆ ಪ್ರಯತ್ನ ಮಾಡಿದ್ರೆ ನಿರಂತರ ಹೋರಾಟ ನಡೆದಿದೆ. ಯಾಕಂದ್ರೆ ಆ್ಯಪ್ ನಮ್ಮ ಏನು ಅಕ್ರಮವಾಗಿರ್ತಕ್ಕಂಥ ಏನು ಬೈಕ್ ಟ್ಯಾಕ್ಸ್ ಇದೆ, ಅದು ಆ್ಯಪ್ನ ರದ್ದು ಮಾಡೋವರೆಗೂ ಸಹ ನಿರಂತರ ಹೋರಾಟವನ್ನು ಮಾಡೇ ಮಾಡ್ತೀವಿ. ಈಗಾಗಲೇ ಹೇಳಿದ್ದೀವಿ ಮೇಡಮ್, ನಮ್ಮ ಸಂಘಟನೆಗಳು ಪ್ರಿಪ್ರೇಷನಲ್ಲಿ ಕೊರತೆ ಆಗಿದೆ. ಸಂಘ ಸಂಸ್ಥೆಗಳು ಸದಸ್ಯರಿಗೆ ಮಾಹಿತಿ ತಿಳಿಸೋದಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ಸಂಘದ ಸದಸ್ಯರುಗಳು ಮಾತ್ರ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುತೇಕ ನಮ್ಮ ಆಟೋ ಚಾಲಕರು, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಇವತ್ತು ಭಾಗವಹಿಸ್ತಾರೆ. ಬಹುತೇಕ ನಮ್ಮ ಮಾಧ್ಯಮಗಳಲ್ಲಿ ಮುಖಾಂತರ ಮಾಹಿತಿ ಹೋಗಿರೋದ್ರಿಂದ 80% ಗಾಡಿಗಳು ನಿಲ್ಲಿಸ್ತಾರೆ.